ವಿಜಯನಗರದಲ್ಲಿ ಇಂದು ಬೆಳಿಗ್ಗೆಯಿಂದ ದಿನಸಿ ಅಂಗಡಿ ಹೊರತುಪಡಿಸಿ ಎಲ್ಲ ಅಂಗಡಿಗಳನ್ನು ಅಂಗಡಿ ಮುಗ್ಗಟ್ಟುಗಳನ್ನು ಪೊಲೀಸ್ ಇಲಾಖೆ ವತಿಯಿಂದ ಬೀಗ ಹಾಕಿಸುತ್ತಿರುವುದು ದೃಶ್ಯ. ದಯವಿಟ್ಟು ಹೋಗಿ ಅಲ್ಲ ನೋಡಿ, ನಿಮಗೆ ತೊಂದರೆ ಆಗೋದು. ನಿನ್ನೆ 216 ಬಂದಿದೆ ಆ ತುಮಕೂರು 2000 ಜನ ನೋಡಿ, ಯೋಚನೆ ಮಾಡಿ. ಎಣೆ ಹತ್ತಕ್ಕೆ ಜನ ಇಲ್ದಂಗೆ ಆಗಿದೆ ಅಂತ ಒಡ್ಡಾಡ್ತಾರಲ್ಲ, ನೀವು ಟಿ ವಿ ನೋಡ್ತಾನೆ ಇದ್ದೀರಾ? ಕಾಡಿನ ಯಾರು ಮುಟ್ಟಲ್ಲ ನೋಡಿ, ಮಶಾನದಲ್ಲೂ ಮುಟ್ಟಕ್ಕೆ ಜಾಗ ಇಲ್ಲ, ಲಕ್ಷ ಕೊಟ್ಟರು ಇದು ಮಾಡ್ತಾ ಇಲ್ಲ ನೋಡಿ. ದಯವಿಟ್ಟು ಹೋಗಿ ಅಲ್ಲ ಸರ್, ಒಂದು ನಿಮಿಷ ಹೇಳ್ತೀರಿ. ಇಲ್ಲ ನಮಸ್ತೆ ಸರ್. ಸರ್ ಲೈವಲ್ಲಿ ಇದೆ ಈಗ, ಏನಕ್ಕೆ ಸರ್ ಕ್ಲೋಸ್ ಮಾಡ್ತಾ ಇರೋದೇನು? ಇಲ್ಲ, ಎಲ್ಲ ಕಡೆ ಕೊರೋನಾ ಜಾಸ್ತಿ ಆಗಿರೋದ್ರಿಂದ ನಮ್ಮ ಶಿರಾದಲ್ಲಿ 200 ಚಿಲ್ಲರೆ ಬಂದಿದೆ ನಿನ್ನೆ ಮೊನ್ನೆ ಎಲ್ಲ. ಸೊ ಸರ್ಕಾರಿ ಆದೇಶ ಬೇರೆ ಆಗಿದೆ. ಎಸೆನ್ಷಿಯಲ್ ಸರ್ವಿಸ್ ಅಂದರೆ ತರಕಾರಿ, ಹಣ್ಣು, ಹಂಪಲು, ಮೊಟ್ಟೆ, ಮೀನು, ಮೊಟ್ಟೆ, ಮಾಂಸ ಇವೆಲ್ಲ ಬಿಟ್ಟು ಬಾಕಿ ಯಾವುದೂ ಎಸೆನ್ಷಿಯಲ್ ಅಲ್ಲ. ಮೆಡಿಕಲ್ ಶಾಪ್ ಎಸೆನ್ಷಿಯಲ್. ಇನ್ನು ಬಂಗಾರ ಏನು ಅರ್ಜೆಂಟ್ ಅವಶ್ಯಕತೆ ಇಲ್ಲ, ಬಟ್ಟೆ ಅವಶ್ಯಕತೆ ಇಲ್ಲ, ಪಾತ್ರೆ ಮಡಗ ಫ್ಯಾನ್ಸಿ ಸ್ಟೋರ್ಸ್ ಅವಶ್ಯಕತೆ ಇಲ್ಲ. ಅದರಿಂದ ಇವರೆಲ್ಲ ಬಂದ್ ಮಾಡಿ ಕೋಪರೇಟ್ ಮಾಡಿದ್ರೆ ಟಿ ಎನ್ ಟಿ ಅವೆಲ್ಲ ಜನ ಸೇರೋದು, ಓಡಾಡೋದು ಆಟೋಮೆಟಿಕ್ಲಿ ಕಮ್ಮಿ ಆಗುತ್ತೆ. ಸೊ ಹಂಗಾಗಿ ಎಲ್ಲದನ್ನು ಕಮ್ಮಿ ಕ್ಲೋಸ್ ಮಾಡಿಸ್ತಾ ಇದ್ದೀವಿ. ಶನಿವಾರ ಭಾನುವಾರ ಬೆಳಿಗ್ಗೆ 6-10 ಗಂಟೆವರೆಗೂ ಮಾತ್ರ ಎಸೆನ್ಷಿಯಲ್ಲು ಅವ್ರು ತಗೋಬೋದು, ಬಾಕಿ ಟೈಮಲ್ಲಿ ಇಲ್ಲ. ಶನಿವಾರ ಭಾನುವಾರ ಪೂರ್ತಿ ಬಂದಿರುತ್ತೆ ಎಲ್ಲದೂ. ಇವತ್ತು ನಿನ್ನೆಯಿಂದ ಅಂದರೆ 9:00 ಬೆಳಿಗ್ಗೆ 6 ಗಂಟೆವರೆಗೂ ಬಂದಿದ್ದು, 6 ಗಂಟೆವರೆಗೂ ಬಂದಿದ್ದು, 6 ಗಂಟೆ ನಂತರ ಎಸೆನ್ಷಿಯಲ್ ಮಾತ್ರ ಓಪನ್ ಮಾಡ್ಕೋಬೋದು. ಶನಿವಾರ ಭಾನುವಾರ ಎಲ್ಲದೂ ನಿಮ್ಮ ಮದುವೆ ಫಂಕ್ಷನ್ಸ್ ಎಲ್ಲ ಅಷ್ಟೇ ಭಾನುವಾರ ಇರುತ್ತಲ್ಲ, ಅವ್ರು ಹೇಗೆ ಸರ್? ಅವ್ರಿಗೂ ಅಷ್ಟೇ, ಒಂದು ದಿವಸ ಮುಂಚೆ ಬಂದು ಅಲ್ಲೆಲ್ಲ ಊರಲ್ಲಿ ಸೇರ್ಕೋಬೇಕು, ಮಾಡ್ಕೋಬೇಕು. ಅದಕ್ಕೆ 50 ಜನ ಮಾತ್ರ ಇರಬೇಕು ಅಂತ ಎಲ್ಲ ರೀತಿ ಹೆಣ ಹೊರೋದಕ್ಕೂ 25 ಜನ ಅಂತ ಅಂದ್ಬಿಟ್ಟಿದ್ದಾರೆ. ಸೊ ಆ ರೀತಿ ಆ ಕಾನೂನಿಗೆ ಒಳಪಟ್ಟೇ ಮಾಡ್ಕೋಬೇಕು, ಬಿಟ್ಟರೆ ಬೇರೆ ದಾರಿ ಇಲ್ಲ. ಓನ್ಲಿ ಎಮರ್ಜೆನ್ಸಿ ಮಾತ್ರ ಮೂವ್ ಆಗ್ಬೋದು, ಬೇರೆ ಯಾರು ಓಡಾಡ್ಕೊಂಡು ಅವ್ರಿಗೋಸ್ಕರನೇ ಮಾಡ್ತಾ ಇರೋದು. ಕೊರೋನಾ ಹೆಚ್ಚಾಗಿರೋದ್ರಿಂದ ದಯವಿಟ್ಟು ಎಲ್ಲರೂ ಸಹಕಾರ ಕೊಡಬೇಕು ಅಂತ ನಾವು ಪೊಲೀಸ್ ಇಲಾಖೆಯಿಂದ ಎಲ್ಲರಿಗೂ ಮನವಿ ಮಾಡ್ತೇವೆ. ಈಗೆಲ್ಲ ಖಾಲಿ ಆಗುತ್ತೆ, ಅಪ್ ಟು ಮೇ 4 ಇದೇ ಥರ ಇದೆ ಇದೆ ಅಪ್ಟು ಮೇ ಈಗಿರೋ ಆದೇಶ ಅದೇ ಥರ ಇದೆ. ಮಧ್ಯೆ ಏನಾದ್ರು ಚೇಂಜ್ ಆದರೆ ಮತ್ತೆ ನಾವು ಅದಕ್ಕೆ ಆ ರೀತಿ ಇದು ಮಾಡ್ತೀವಿ. ಜನರ ದಯವಿಟ್ಟು ನಿಮ್ಮ ಮಾಧ್ಯಮದ ಮೂಲಕ ನಾವು ಎಲ್ಲರೂ ಕೋಪರೇಟ್ ಮಾಡಿ ಎಲ್ಲರೂ ಸಹಕಾರ ಕೊಟ್ಟು ಕೊರೋನಾ ಓಡಿಸೋಕ್ಕೆ ಸಹಕಾರ ಮಾಡಿ ಅಂತ ಎಲ್ಲರ ಹತ್ರ ನಾವು ಮನವಿ ಮಾಡ್ತೇವೆ. ಓಕೆ, ಥ್ಯಾಂಕ್ ಯು. ಈಗ ನಾವು ಶಿರಾ ಪ್ರಮುಖ ರಸ್ತೆಯಲ್ಲಿದ್ದೀವಿ, ಪ್ರಮುಖ ಬೀದಿ. ಇಲ್ಲಿ ಎಸೆನ್ಷಿಯಲ್ ಅಂಗಡಿಗಳು ಮಾತ್ರ ಮಾತ್ರ ಅವಕ್ಕೆ ತೆರೆಯಲು ಅವಕಾಶ ಕೊಟ್ಟು, ಇನ್ನು ಬೇರೆ ಎಲ್ಲ ಅಂಗಡಿಗಳು, ಚಿನ್ನದ ಅಂಗಡಿ ಆಗಲಿ, ಮೊಬೈಲ್ ಅಂಗಡಿ ಆಗಲಿ, ಬೇರೆ ಎಲ್ಲ ಅಂಗಡಿಗಳನ್ನೂ ಕ್ಲೋಸ್ ಮಾಡಿಸಿದ್ದಾರೆ. ಇದು ಫರ್ದರ್ ಆದೇಶ ಬರೋವರೆಗೂ ಇದೇ ಥರ ಮುಂದುವರಿಯುತ್ತೆ ಅಂತ ಹೇಳ್ಬಿಟ್ಟು ಸರ್ಕಲ್ ಇನ್ಸ್ಪೆಕ್ಟ್ರು ಈಗ ತಿಳಿಸಿರ್ತಾರೆ. ಇಷ್ಟಿಂದ ಬರ್ಬೋದು.